ಈ ಕೇಸ್ನಲ್ಲಿ ಡೆವಿಲ್ ಚಿತ್ರದ ನಿರ್ದೇಶಕ ಮಿಲನಾ ಪ್ರಕಾಶ್ಗೂ ಕೂಡ ವಿಚಾರಣೆಯ ಬಿಸಿಯಂತೆ. ಎಸಿಪಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮಿಲನಾ ಪ್ರಕಾಶ್. ಈಗಾಗಲೇ ಡೆವಿಲ್ ಸಿನಿಮಾದ ನಿರ್ದೇಶಕ ರೇಣುಕಾ ಕೊಲೆ ಬಳಿಕ ಡೆವಿಲ್ ಶೂಟಿಂಗ್ಗೆ ಸಿದ್ಧವಾಗಿದ್ದರು ದರ್ಶನ್. ಏನೋ ಒಂದಿನ ಶೂಟಿಂಗ್ ಕೂಡ ಮಾಡಿದ್ರು ಅಂತಾರೆ. ಅಲ್ಲದೆ ಡೆವಿಲ್ ಚಿತ್ರತಂಡವನ್ನು ದರ್ಶನ್ ಭೇಟಿಯಾಗಿದ್ದ ಮಾಹಿತಿ ಇದೆಲ್ಲ ಇರೋದ್ರಿಂದ ನೋಡಿ ಯಾರನ್ನೂ ಬಿಡ್ತಿಲ್ಲ. ಅದು ಯಾರ್ಯಾರ ಹೆಸರು ಕೇಳಿಬರುತ್ತೆ ಎಲ್ರಿಗೂ ನೋಟಿಸ್ ಕೊಡು, ಎಲ್ಲರನ್ನು ವಿಚಾರಣೆ ಕರಿ. ಮಿಲನಾ ಪ್ರಕಾಶ್ ACP ಕಚೇರಿಗೆ ಬಂದಿದ್ದಾರೆ, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ರೇಣುಕಾಸ್ವಾಮಿ ಮರ್ಡರ್ ಆದ ನಂತರ ನಿಮ್ಮನ್ನು ಭೇಟಿ ಮಾಡಿದ್ರಲ್ಲ ದರ್ಶನ್, ನಿಮಗೇನಾದರೂ ಮಾಹಿತಿ ಇತ್ತಾ, ನಿಮ್ಮ ಹತ್ರ ಏನಾದರೂ ವಿಚಾರಗಳನ್ನ ಹಂಚ್ಕೊಂಡ್ರ, ಏನು ಎತ್ತ ಇದೆಲ್ಲವನ್ನು ವಿಚಾರಿಸೋದಕ್ಕೋಸ್ಕರ ಡೆವಿಲ್ ಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ಮಿಲನಾ ಪ್ರಕಾಶ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮುರಳಿ, ಈಗ ಡೆವಿಲ್ ಸಿನಿಮಾದ ನಿರ್ದೇಶಕ ಅವರ ಪಾತ್ರ ಏನಿರುತ್ತೆ, ಅವ್ರಿಗೆ ಯಾಕೆ ನೋಟಿಸ್ ವಿಚಾರಣೆಗೆ ಯಾಕೆ ಕರೆದಿದ್ದಾರೆ ಅಂತ ಅಂದರೆ ಅವರ ಪಾತ್ರ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವತ್ತು ಹತ್ಯೆಯಾದ ಬಳಿಕ ಮೈಸೂರಿಗೆ ಹೋಗಿ ಒಂದು ದಿನದ ಶೂಟಿಂಗನ್ನು ಕೂಡ ಮಾಡಿದರು ಮತ್ತು ರ್ಯಾಡಿಸನ್ ಬ್ಲೂನಲ್ಲಿ ಅವರೇ ಅದೇ ಟೀಮ್ ಅಂದರೆ ಹೋಟೆಲನ್ನು ಬುಕ್ಕನ್ನು ಮಾಡಿಕೊಟ್ಟಿದ್ದಂಥದ್ದು. ಯಾಕೆಂದರೆ ದರ್ಶನ್ ಯಾವ್ದಾದ್ರು ಒಂದು ಚಲನಚಿತ್ರವನ್ನು ಒಪ್ಕೊಂಡ್ರೆ ಅವರು ಎಲ್ಲಿಯೂ ಹೋಟೆಲಲ್ಲಿ ಸ್ಟೇ ಆಗ್ತಾರೆ ಅಥವಾ ಅವರ ಖರ್ಚು ವೆಚ್ಚಗಳೇನಿರುತ್ತೆ ಅದರ ಖರ್ಚು ವೆಚ್ಚಗಳನ್ನು ಆ ಚಲನಚಿತ್ರದ ತಂಡ ನೋಡ್ಕೊಳ್ಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮಿಲನ ಪ್ರಕಾಶ್ ಅವರನ್ನು ಕೂಡ ಕರೆಸಿ ವಿಚಾರಣೆಗೆ ಒಳಪಡಿಸ್ತಾರಂಥದ್ದು. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈ ಪ್ರಕರಣ ಆದ ನಂತರ ನಿಮ್ಮ ಜೊತೆಯಲ್ಲಿ ಏನಾದರೂ ಮಾತುಕತೆಯನ್ನು ಮಾಡಿದ್ರಾ, ಜೊತೆಗೆ ಯಾವ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ನಡವಳಿಕೆಗಳು ಇರ್ತಿತ್ತು, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಪೊಲೀಸರು ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಅವರು ಕೂಡ ವಿಟ್ನೆಸ್ ಆಗ್ತದೆ, ಒಬ್ಬ ಆರೋಪಿ ತಲೆಮರೆಸ್ಕೊಂಡಂಥ ಆರೋಪಿ ಮತ್ತೊಂದು ಜಾಗದಲ್ಲಿ ಪತ್ತೆ ಆಗ್ತಾನೆ, ಪತ್ತೆಯಾದಂಥ ಜಾಗದಲ್ಲಿ ರ್ಯಾಡಿಸನ್ ಬ್ಲೂ ಇಂದನೇ ಆತನನ್ನು ಪಿಕಪ್ ಮಾಡಿ ಪೊಲೀಸರು ಕರ್ಕೊಂಡು ಬರ್ತಾರೆ. ಅವರ ಬುಕ್ಕಿಂಗ್ ಮಾಡಿದಂಥ ಹೋಟೆಲ್ನಿಂದ ಕರ್ಕೊಂಡು ಬಂದ ಹಿನ್ನೆಲೆಯಲ್ಲಿ ಏನೇನು ಈ ಚಲನಚಿತ್ರದ ವಿಚಾರಗಳೇನಿತ್ತು ಮತ್ತು ದರ್ಶನ್ ಅವರ ನಡವಳಿಕೆಗಳು ಯಾವ ರೀತಿ ಇತ್ತು, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಈಗ ನೋಟಿಸನ್ನು ಕೊಟ್ಟಿದ್ರು. ಮಧ್ಯೆ ಬೆಳಗ್ಗೆಷ್ಟೇ ನೋಟಿಸನ್ನು ಕೊಟ್ಟಿರುವಂಥದ್ದು, ಈಗ 2 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಹುತೇಕ ಇನ್ನು 1-1.5 ಗಂಟೆಗಳ ಕಾಲ ವಿಚಾರಣೆ ಆಗುತ್ತೆ. ವಿಚಾರಣೆ ಆದ ಬಳಿಕ ಅವರ ಪಾತ್ರ ಏನು ಮತ್ತು ಅವರಿಂದ ಏನನ್ನು ಮಾಹಿತಿಗಳನ್ನು ಪೊಲೀಸ್ ತನಿಖಾ ತಂಡವನ್ನು ಪಡ್ಕೊಂಡಿದೆ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿಗಳು ಬಹಿರಂಗ ಆಗುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಂದೊಂದೇ ಹೆಸರು ಈಗ ಕೇಳಿಬರ್ತಾ ಇದೆ. ಹೊಸದಾಗಿ ಅಲ್ಲಿಗೆ 4 ಜನಕ್ಕೆ ನೋಟಿಸ್ ಕೊಟ್ಟಂಗೆ ಆಯಿತು. ಸಮತ ಮತ್ತು ಧನಂಜಯ್ ಕುಮಾರ್, ಮೋಹನ್ ರಾಜ್ ಮತ್ತು ಕಾರ್ತಿಕ್ ಪುರೋಹಿತ್, 3 ಜನ ಇತ್ತು. ಈಗ ಮತ್ತೊಂದು ಹೆಸರು ಮಿಲನಾ ಪ್ರಕಾಶ್, 4 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, 1 ಹಾಜರಾಗಿದ್ದಾರೆ.